ವ್ಲಾಗ್ಸ್ ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಶ್ರಾವಣ ಸೋಮವಾರ, ಮೊದಲನೇ ಶ್ರಾವಣ ಸೋಮವಾರ. ಹಾಗೆ ಎಡಿಟಿಂಗ್ ಎಲ್ಲ ಮುಗಿಸಿ ನೈಟ್ ಮಲಗೋ ಅಷ್ಟರಲ್ಲಿ ತುಂಬ ಲೇಟಾಗ್ಬಿಡ್ತು. ಇವತ್ತು ಅಪ್ಲೋಡ್ ಮಾಡೋದಕ್ಕೆ ವೀಡಿಯೋ ಬೇಕು ಅಂತ ಹೇಳಿಬಿಟ್ಟು ನೈಟ್ ಎಡಿಟಿಂಗ್ ಮಾಡ್ತಾ ಕೂತೆ. ತುಂಬ ಲೇಟಾಗಿ ಮಲಗಿದ್ದಕ್ಕೆ ನೋಡಿ ಕಣ್ಣೆಲ್ಲ ಯಾವ ರೀತಿಯಾಗಿ ಆಗಿಬಿಟ್ಟಿದೆ. ಅಷ್ಟು ನಿದ್ದೆ ಮಾಡಿದ್ದೀನೋ ಅನ್ನೋ ಥರ ಆಗಿದೆ, ಆದರೆ ನಿದ್ದೆ ಅಷ್ಟೊಂದು ಮಾಡೇ ಇಲ್ಲ. ಬಟ್ ತುಂಬ ಲೇಟಾಗಿ ಮಲಗಿಬಿಟ್ಟೆ, ಇನ್ನೂ ನಿದ್ದೆ ಇರೋದ್ರಿಂದ ಈ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ. ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೇಲಿ ಮನೆ ದೇವರ ಪೂಜೆ ಮಾಡಿ ಆನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದಾವಣಗೆರೆಯಲ್ಲಿ ತುಂಬ ಇರ್ಬೋದು ಅನಿಸುತ್ತೆ ಶಿವನ ದೇವಸ್ಥಾನಗಳು. ಸೊ ಆದರೆ ನಾನು ಹೋಗೋದು ಒಂದು ಡಿಪ್ಲೊಮೊ ಕಾಲೇಜ್ ಒಳಗಡೆ ಇದೆ, ತುಂಬಾ ಚೆನ್ನಾಗಿದೆ ಆ ದೇವಸ್ಥಾನ. ಹಾಗೆ ಶಾಮನೂರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರುಗಡೆನೂ ಒಂದಿದೆ. ಅಲ್ಲಿ ನಾನು ಹೋಗಿಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಬಟ್ ಎದುರುಗಡೆ ಹೋಗಿಲ್ಲ. ಆದರೆ ಡಿಪ್ಲೊಮೊ ಕಾಲೇಜ್ ಒಳಗಡೆ ಒಂದು ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ. ಏನೋ ಒಂಥರ ಶಾಂತವಾದ ವಾತಾವರಣ, ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಇಷ್ಟು ಸೈಲೆಂಟಾಗಿರುತ್ತೆ ಆ ದೇವಸ್ಥಾನ ಅಂದರೆ ಆ ಓಂಕಾರ ಸೌಂಡ್ ಬಿಟ್ಟರೆ ಇನ್ನೇನೂ ಕೇಳಿಸಲ್ಲ. ಅಷ್ಟು ಸೈಲೆಂಟಾಗಿರಬೇಕು ನಾವು ಕೂಡ, ಅಷ್ಟು ಆ ಓಂಕಾರನ ಕೇಳಿಸ್ಕೋತಾ ಇದ್ರೆ ನಾವು ದೇವಸ್ಥಾನದಿಂದ ಹೊರಗೆ ಬರೋವರೆಗೂ ಓಂ ಅಂತಲೇ ಇರ್ತೀವಿ. ಅಷ್ಟು ಓಂಕಾರ ಸೌಂಡಲ್ಲಿ ಕೇಳಿಸ್ತಾ ಇರುತ್ತೆ, ಅಂದರೆ ರೆಕಾರ್ಡ್ ಹಾಕಿರ್ತಾರೆ. ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಬಿಸಿ ಮಾಡಿಕೊಂಡು ಕುಡಿದು ಇವಾಗ ನೆಲ ಒರೆಸ್ತಾ ಇದ್ದೀನಿ. ಸೊ ನೆಲ ಒರೆಸಿ ಹೊರಗಡೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಅದಾದ ನಂತರ ಬಂದು ಟೀ ಕುಡಿತೀನಿ. ಸೊ ನಾನು ಈ ಥರ ಕೆಲಸ ಮಾಡ್ತಾ ಮಾಡ್ತಾ ಮಧ್ಯೆ ಮಧ್ಯೆನೇ ಸ್ವಲ್ಪ ನಾನೇನು ಟೀ ಮತ್ತು ನೀರನ್ನೇನು ಕುಡಿತೀನೋ, ಸೊ ಬೆಳಗ್ಗೆ ಎದ್ದ ತಕ್ಷಣ ಅದನ್ನೆಲ್ಲ ಇದ್ರ ಜೊತೆಗೇ ಮಾಡ್ತಾ ಇರ್ತೀನಿ. ಹಾಗೆ ಇವಾಗ ಫಸ್ಟು ರಂಗೋಲಿ ಹಾಕ್ತಾ ಇದ್ದೀನಿ, ನೋಡ್ಬೋದು ಸಿಂಪಲಾಗಿ ಬಾಗಿಲಿಗೆ ರಂಗೋಲಿ ಹಾಕ್ತಾ ಇದ್ದೀನಿ. ಸೊ ನನಗೆ ಅಷ್ಟೊಂದೆಲ್ಲ ಗ್ರ್ಯಾಂಡಾಗಿ ರಂಗೋಲಿಗಳನ್ನೆಲ್ಲ ಹಾಕೋದಕ್ಕೆ ಬರೋದಿಲ್ಲ. ಸೊ ಅಂಗಳದಲ್ಲಿ ಏನು ದೊಡ್ಡ ದೊಡ್ಡ ರಂಗೋಲಿ ಹಾಕ್ತೀವೋ ಅದು ತುಂಬ ರಂಗೋಲಿಗಳು ಬರ್ತಾ ಇದ್ವು. ಆದರೆ ಮದುವೆ ಆಗಿ ಬಂದಮೇಲೆ ಗಂಡನ ಮನೇಲಿ ನಾವು ಫಸ್ಟು ಮೇಲ್ಗಡೆ ಮನೇಲಿ ಇದ್ವಿ, ಅಂದರೆ ಫಸ್ಟ್ ಫ್ಲೋರಲ್ಲಿ ಇದ್ವಿ, ಹಾಗಾಗಿ ಅಲ್ಲೆಲ್ಲ ಅಷ್ಟು ರಂಗೋಲಿ ಹಾಕೋದಕ್ಕೆ ಪ್ಲೇಸ್ ಇಲ್ಲದೇ ಇದ್ದಿದ್ದ ಕಾರಣ ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಹಾಕ್ತಾ ಇದ್ದೆ. ಹಾಗೆ ಎಷ್ಟೋ ದೊಡ್ಡ ದೊಡ್ಡ ರಂಗೋಲಿಗಳನ್ನೆಲ್ಲ ಮರ್ತುಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ರಂಗೋಲಿಗಳು ಕಲ್ತಿದ್ದೆ ಎಲ್ಲ ಮರ್ತುಬಿಟ್ಟಿದ್ದೀನಿ. ಆದರೆ ಹೊಸ್ತಿಲಿಗೆ ನನಗೆ ಅಷ್ಟೊಂದು ಗ್ರ್ಯಾಂಡಾಗಿ ರಂಗೋಲಿಗಳನ್ನ ಹಾಕೋದಕ್ಕೆ ಬರೋದಿಲ್ಲ. ಹಲೋ, ಅಳ್ತಾ ಇದ್ದಲ್ಲ, ಹಣೆ ಮೇಲೆ ಕುಂಕುಮ ನೋಡೋದು ಹೆಂಗೋಗೈತೆ? ತರಕಾರಿ ಐತೆ ಬೇಡ ಅಂದೆ ತಾನೆ, ಮತ್ತೇನಕ್ಕೆ ನೀನು ಅಷ್ಟೊಂದು ಅಳೋದು? ನಾನು ಅಡುಗೆ ಮಾಡೋದ, ನೀನು ಅಡುಗೆ ಮಾಡೋದ? ಹಾಗೆ ಇವಾಗ ಎಲ್ಲ ಕೆಲಸನೂ ಮುಗೀತು, ಇವಾಗ ದೇವ್ರಿಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಗೆ ನಾನಿವಾಗ ಎರಡು ದಿನಕ್ಕೊಂದೊಂದು ಸರಿ ಒಂದೊಂದು ಸೀರೆ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಮೊನ್ನೆ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಹೋದೆ, ಅದರಲ್ಲಿ ಒಂದು ಸೀರೆ ನಾನು ಉಟ್ಕೊಳ್ಳದೆ ಇದ್ದರೂ ಕೂಡ ಹಾಳಾಗಿದೆ. ಸೀರೆನ ಎತ್ತಿಟ್ಟರೂ ಕೂಡ ಹಾಳಾಗುತ್ತೆ ಅಲ್ವಾ, ಸೊ ಹಂಗಾಗಿ ಉಟ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು, ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬರ್ಬೇಕು. ಇವಾಗ ಪಾಪಕ್ಕೆ ಸ್ವಲ್ಪ ರೆಡಿ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬರ್ತೀನಿ. ಹೊರಗಡೆ ಏನೋ ಕೊರಿತಾ ಇದ್ದಾರೆ, ತುಂಬಾ ಸೌಂಡ್ ಬರ್ತಾ ಇದೆ. ಬೆಳಗ್ಗೆಯಿಂದ ನಾನು ವೀಡಿಯೋ ಮಾಡ್ತಾನೆ ಇದ್ದೀನಿ, ಬ್ಯಾಕ್ಗ್ರೌಂಡಲ್ಲಿ ಲೈಟಾಗಿ ಮ್ಯೂಸಿಕ್ಸ್ಗಳು ಕೇಳ್ತಾನೆ ಇದ್ದಾವೆ. ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ, ಸೊ ಸಿಕ್ಕಾಪಟ್ಟೆ ಸಾಂಗ್ಸ್ ಎಲ್ಲ ಹಾಕ್ತಿರ್ತಾರೆ ಹಾಗಾಗಿ. ಸೊ ಬೆಳಗ್ಗೆನೆ ಲೈಟಾಗಿ ಸೌಂಡ್ ಕೇಳಿದೆ, ಕಾಪರೇಟ್ ಬರದೇ ಇದ್ದರೆ ಸಾಕಪ್ಪ ಅನ್ನಂಗೆ ಆಗಿದೆ. ಸೊ ಇವಾಗ ಸಾಂಗ್ ಅಷ್ಟೊಂದು ಕೇಳಿಸ್ತಾ ಇಲ್ಲ ಅನ್ಕೋತೀನಿ, ಸೊ ಕೊರಿತಾ ಇರೋ ಸೌಂಡೇ ತುಂಬ ಕೇಳಿಸ್ತಾ ಇದೆ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಹಾಗೆ ಇವಾಗ ನಾನು ಬಂದಿರೋದು ಶಿವಧ್ಯಾನ ಮಂದಿರ ಅಂತ. ಹಾಗೆ ಇಲ್ಲಿಯ ವಾತಾವರಣ ಅಂತೂ ಅಚ್ಚ ಹಸಿರಿನ ವಾತಾವರಣ, ತುಂಬ ಪ್ರಶಾಂತವಾಗಿರುತ್ತೆ. ಹಾಗೆ ನಾನು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ 1:30 ಆಗಿತ್ತು. ಈ ದೇವಸ್ಥಾನನ 1 ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ. ಸೊ ನೋಡ್ಬೋದು ಎಷ್ಟು ವಾತಾವರಣ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹಾಗೆ ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಬಂದೆ. ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಊಟಕ್ಕೆ ನಾನು ಅರ್ಮೆ
ಮಿರ್ಚಿ ದಾಲ್ ಮಾಡ್ತಾ ಇದ್ದೀನಿ. ಒಂದು ಸೂಪರ್ ಆದಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ಹಾಗೆ ಈ ಮಿರ್ಚಿ ದಾಲ್ ಜೊತೆ ಪಾಲಕ್ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪಾಲಕ್ ಸೊಪ್ಪನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಮಿರ್ಚಿ ದಾಲ್ ನನ್ನ ತಂದೆಗಂತೂ ತುಂಬಾನೇ ಇಷ್ಟ. ಅವರು ಯಾವುದೇ ರೆಸ್ಟೋರೆಂಟಿಗೆ ಹೋದ್ರು, ಯಾವುದೇ ಡಾಬಾಗಳಿಗೆ ಹೋದ್ರು ಕೂಡ ಫಸ್ಟ್ ಕೇಳೋದು ಮಿರ್ಚಿ ದಾಲ್ ಇದೇನಾ ಅಂತ. ಸೊ ಆಲ್ಮೋಸ್ಟ್ ಇದು ರೆಸ್ಟೋರೆಂಟ್ಗಿಂತ ಡಾಬಾಗಳಲ್ಲೇ ಜಾಸ್ತಿಯಾಗಿ ಸಿಗುತ್ತೆ, ರೆಸ್ಟೋರೆಂಟಲ್ಲಿ ಸ್ವಲ್ಪ ರೇರ್ ಅನಿಸುತ್ತೆ. ನಾನು ನೋಡ್ರ ಮಟ್ಟಿಗೆ ಡಾಬಾಗಳಲ್ಲಿ ಮಿರ್ಚಿ ದಾಲ್ ಪಕ್ಕ ಸಿಕ್ಕೇ ಸಿಗುತ್ತೆ. ತುಂಬಾನೇ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆ ನಾನು ಪಾಲಕ್ ಚಪಾತಿ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ನಾನು ಮಿರ್ಚಿ ದಾಲ್ನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ತೊಗರಿ ಬೇಳೆನ ಒಂದು ಅರ್ಧ ಗಂಟೆ ಆಯಿತು ನೆನೆಸಿಟ್ಟಿದ್ದೆ. ನೋಡ್ಬೋದು ತುಂಬಾನೇ ಚೆನ್ನಾಗಿ ನೆಂದಿದೆ. ನೀವು ಬೇಕಿದ್ರೆ ಟೈಮ್ ಇದೆ ಅಂತ ಅಂದ್ರೆ ಒಂದೆರಡು ಗಂಟೆನಾದ್ರೂ ನೆನೆಸಿಡ್ಬೋದು. ನಾವು ತೊಗರಿ ಬೇಳೆನ ನೆನೆಸಿಟ್ಟು ಬೇಯಿಸಿದ್ರೆ ದಾಲ್ ತುಂಬಾ ರುಚಿಯಾಗಿ ಬರುತ್ತೆ. ಹಂಗಾಗಿ ನಾನಿಲ್ಲಿ ತೊಗರಿ ಬೇಳೆನ ನೆನೆಸಿಟ್ಟಿದ್ದೆ. ಸೊ ಇವಾಗ ಈ ನೀರು ಸಮೇತನೇ ನಾನು ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ನಲ್ವ, ಸೊ ಹಂಗಾಗಿ ಚೆನ್ನಾಗೇ ಇರುತ್ತೆ. ಇವಾಗ ಒಂದು ಕುಕ್ಕರ್ ತಗೊಂಡು ಇದು ಬೇಳೆನೆಲ್ಲ ಹಾಕೊಂಡಿದ್ದೀನಿ. ಇದಕ್ಕೆ ನಾನು ಬೇಯಿಸೋದಿಕ್ಕೆ ಸ್ವಲ್ಪ ನೀರನ್ನ ಹಾಕೋತೀನಿ. ತುಂಬಾ ಸಾರ್ ತರ ಎಲ್ಲ ಮಾಡ್ಕೊಳ್ಳೋದು ಬೇಡ. ಹಂಗಾಗಿ ಇವಾಗ ಇದಕ್ಕೆ ಇಷ್ಟು ನೀರ ಹಾಕೊಂಡು ಒಂದು ಅಥವಾ ಎರಡು ವಿಷಯ ಆದ್ರೆ ಸಾಕಾಗುತ್ತೆ. ಹಾಗೆ ನಾನಿವಾಗ ಬೇಳೆನೆಲ್ಲ ಬೇಯಿಸೋದಿಕ್ಕೆ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಹಾಗೆ ನಾನು ಈ ಕಡೆ ಪಾಲಕ್ ಸೊಪ್ಪನ್ನು ಕೂಡ ಒಂದು ಅರ್ಧ ಕಟ್ನಷ್ಟು ಪಾಲಕ್ ಸೊಪ್ಪು ತೊಗೊಂಡು ಅದನ್ನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಇದನ್ನು ಇವಾಗ ನಾನು ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಆಯಿಲ್ನ ಸೇರಿಸ್ಬಿಟ್ಟು ಹಾಗೆ ನಾವೇನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿರ್ತೀವೋ ಪಾಲಕ್ ಸೊಪ್ಪನ್ನು ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಚಪಾತಿ ಮಾಡುವಾಗ ಕಲಿಸ್ಕೋತೀವೋ ಅದೇ ರೀತಿ ಕಲಿಸ್ಕೊಂಡ್ರೆ ಆಯಿತು. ಹಾಗೆ ಇದನ್ನು ಇನ್ನೂ ಒಂಥರನು ಮಾಡ್ಬೋದು, ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಪಾಲಕ್ ಸೊಪ್ಪನ್ನ ಹಾಕಿ ನಾವು ಲಟ್ಟಿಸ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಕೆಲವರು ಮೆಂತ್ಯ ಸೊಪ್ಪನ್ನ ಈ ರೀತಿಯಾಗಿ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ, ಹಾಗೂ ಕೂಡ ನಾವು ಮಾಡ್ಬೋದು. ಸೊ ಮಕ್ಕಳೇನಾದರೂ ತರಕಾರಿ ತಿಂತಾ ಇಲ್ಲ, ಸೊಪ್ಪುಗಳನ್ನ ತಿಂತಾ ಇಲ್ಲ ಅಂದಾಗ ತರಕಾರಿಗಳನ್ನ ಚೆನ್ನಾಗಿ ತುರಿದ್ಬಿಟ್ಟು ಹಾಕಿ ಚಪಾತಿನ ಈ ರೀತಿ ಮಾಡ್ಕೊಡ್ಬೋದು. ಅದು ಸ್ವಲ್ಪ ಪರೋಟ ಥರ ಚೆನ್ನಾಗಿ ಬರುತ್ತೆ. ಹಾಗೆ ಈ ರೀತಿ ಸೊಪ್ಪನ್ನ ಈ ರೀತಿ ರುಬ್ಬಿಬಿಟ್ಟು ಕೂಡ ಮಾಡ್ಬೋದು. ಇದೇ ಥರನೇ ನೀವು ಬೀಟ್ರೋಟ್ ಕೂಡ ರುಬ್ಬಿ ಹಾಕಿ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ನಲ್ಲ, ಅದು ಇವಾಗ ಒಂದು 2 ವಿಶಿಲ್ ಆಗಿದೆ. ಸೊ ನೋಡೋಣ ಬನ್ನಿ ಬೇಳೆ ಯಾವ ರೀತಿಯಾಗಿ ಬೆಂದಿದೆ ಅಂತ. ಹಾಗೆ ನೋಡೋಣ ಬನ್ನಿ ಬೇಳೆ ಯಾವ ರೀತಿಯಾಗಿ ಬೆಂದಿದೆ ಅಂತ. ನೋಡಿ ಬೇಳೆ ಅಂತೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇದನ್ನ ನಾವೇನು ಮ್ಯಾಶ್ ಮಾಡೋ ಅವಶ್ಯಕತೆ ಏನಿಲ್ಲ, ಇದು ಹೀಗೆ ಇರಲಿ. ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಸರಿ ಹೋಗ್ಬಿಡುತ್ತೆ. ಇನ್ನೂ 1 ವಿಶಿಲ್ ಆಗಿದ್ರೂ ಕೂಡ ಚೆನ್ನಾಗೇ ಇರ್ತಿತ್ತು. ಸೊ ನಾನು ಇಲ್ಲಿ 2 ವಿಶಿಲ್ ಕೂಗಿಸ್ಕೊಂಡಿದ್ದೀನಿ. ಹಾಗೆ ನೋಡ್ಬೋದು ಇಲ್ಲೊಂದು ಬಾಣಲಿ ತೊಗೊಂಡು ಅದರಲ್ಲಿ ನಾನು ಸ್ವಲ್ಪ ಕುಕಿಂಗ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿಯಾದ ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕೊಂಡ ನಂತರ ಇದನ್ನ ನಾವು ಚೆನ್ನಾಗಿ ಬಾಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಈರುಳ್ಳಿ ಒಂದು 3/4% ಬೆಂದಿದೆ ಅಂತ ಆದ ನಂತರ ನಾವು ಟೊಮೆಟೊನ ಹಾಕ್ಕೋಬೇಕಾಗುತ್ತೆ. ಟೊಮೆಟೊನೂ ಕೂಡ ನಾನಿಲ್ಲಿ ಒಂದು 2 ಮೀಡಿಯಮ್ ಸೈಜ್ ಟೊಮೆಟೊನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಕೂಡ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೋತೀನಿ. ಹಾಗೆ ಟೊಮೆಟೊ ತುಂಬ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ. ಒಂದೆರಡು ನಿಮಿಷ ಆದಮೇಲೆ ಟೊಮೆಟೊ ಕೂಡ ಸಾಫ್ಟ್ ಆಗುತ್ತೆ. ಅಷ್ಟರೊಳಗೆ ನಾನಿಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಒಂದು 5-6 ಹಸಿಮೆಣಸಿನಕಾಯಿನ ಒಂದು ಕುಟಾಣಿ ಒಳಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಉಪ್ಪನ್ನು ಹಾಕಿದ ನಂತರ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಇದನ್ನ ಜಜ್ಜಿ ಪುಡಿ ಮಾಡ್ಕೋತೀನಿ. ನಾವೇನು ಹಸಿಮೆಣಸಿನಕಾಯಿ ಚಟ್ನಿ ಯಾವ ರೀತಿಯಾಗಿ ಮಾಡ್ತೀವೋ ಆ ಥರ ಉಪ್ಪನ್ನು ನಾವು ಆಲ್ರೆಡಿ ತರಕಾರಿ ಬೇಯಿಸೋದಕ್ಕೆ ಹಾಕಿದ್ದೀವಲ್ವ, ಹಂಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು, ಯಾವುದೇ ರೀತಿಯ ನೀರನ್ನು ಸೇರಿಸೋ ಹಾಗಿಲ್ಲ. ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಆದರೆ ಸಾಕಾಗುತ್ತೆ. ಇವಾಗ ನಾವೇನು ಟೊಮೆಟೊ ಮತ್ತು ಈರುಳ್ಳಿನ ಬೇಯಿಸೋಕಿಟ್ಟಿದ್ವೋ ನೋಡ್ಬೋದು ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ ಅಲ್ವಾ. ಸೊ ಇವಾಗ ನಾವಿದಕ್ಕೆ ನಾವೇನು ಜಜ್ಜಿ ಪುಡಿ ಮಾಡಿಟ್ಕೊಂಡಿದ್ವೋ ಹಸಿಮೆಣಸಿನಕಾಯಿ ಪೇಸ್ಟನ್ನು ಇದರಲ್ಲಿ ಹಾಕ್ಕೋಬೇಕಾಗುತ್ತೆ. ಆ ಪೇಸ್ಟನ್ನು ಹಾಕಿದ ನಂತರ ಚೆನ್ನಾಗಿ ಒಂದ್ಸರಿ ಇದನ್ನ ಮಿಕ್ಸ್ ಮಾಡೋಣ. ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ಹಾಗೆ ನಾನಿಲ್ಲಿ 1 ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಮೆಂತ್ಯ ಸೊಪ್ಪು ಇಷ್ಟಪಡೋರಾದರೆ 1-2 ಕಟ್ಟು ಬೇಕಾದರೂ ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ 1 ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಸೊ ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ, ಈ ರೀತಿ ಮೆತ್ತಗಾಗೋವರೆಗೂ ಬಾಡಿಸ್ಕೊಂಡಾದ ನಂತರ ನಾವೇನು ಬೇಯಿಸಿಟ್ಕೊಂಡಿರ್ತೀವೋ ಆ ಬೇಳೆನ ಮ್ಯಾಶ್ ಮಾಡದೆ ಹಾಗೆ ಹಾಕ್ಕೋಬೇಕು. ನೋಡಿ, ಇವಾಗ ಬೇಳೆ ಮತ್ತು ನೀರನ್ನು ಎರಡನ್ನೂ ಹಾಕ್ಕೊಂಡಿದ್ದೀನಿ, ಬೇಯಿಸ್ಕೊಂಡಿರ್ತಕ್ಕಂಥ ಬೇಳೆ ನೀರನ್ನು. ಇವಾಗ ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ತುಂಬ ಗಟ್ಟಿ ಅನಿಸಿದರೆ ಮಾತ್ರ ನೀವು ನೀರನ್ನು ಹಾಕ್ಕೊಳ್ಳಿ. ನನಗೇನಿಲ್ಲ, ಅಷ್ಟೊಂದು ಗಟ್ಟಿ ಅನಿಸ್ತಾ ಇಲ್ಲ, ಹದ ಕರೆಕ್ಟಾಗಿದೆ ಅಂತ ಅನಿಸ್ತಾ ಇದೆ, ಹಾಗಾಗಿ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ. ಹಾಗೆ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಕಿದ ನಂತರ ಇದನ್ನು ನಾನಿವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ನೋಡ್ಬೋದು, ಗರಂ ಮಸಾಲ ಸೇರಿಸಿದ್ದಾದ ವಿತ್ತಿನ್ ಸೆಕೆಂಡಲ್ಲೇ ಮನೆ ತುಂಬ ಘಮ ಘಮ ಅನ್ನೋ ಒಂದು ಪರಿಮಳ ಬರ್ತಾ ಇತ್ತು. ಅಷ್ಟು ರುಚಿಯಾಗಿ ಬಂದಿತ್ತು ಈ ಅರಮಿರ್ಚಿ ದಾಲ್, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿನ ಹಾಕಿದ ನಂತರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೇಮ್ ನಾವು ರೆಸ್ಟೋರೆಂಟು ಹಾಗೆ ಡಾಬಾಗಳಲ್ಲಿ ಏನು ತಿಂತೀವೋ ಅದೇ ಥರನೇ ರುಚಿಯಾಗಿರುತ್ತೆ ಈ ಅರಮಿರ್ಚಿ ದಾಲ್, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಇವಾಗ ನಾನು ಇದಕ್ಕೆ ಒಗ್ಗರಣೆ ಕೊಡಬೇಕಲ್ವಾ, ಅದಕ್ಕೆ ಒಂದು ಚಿಕ್ಕದಾದ ಬಾಂಡ್ಲಿನ ತೊಗೊಂಡು ಇನ್ನೂ ಒಂದು ಕಡೆ ನಾನು ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪನೇ ಹಾಕಬೇಕಂತೇನಿಲ್ಲ, ಅದ್ರ ಬದಲು ಕುಕಿಂಗ್ ಆಯಿಲ್ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ತುಪ್ಪನ ಬಳಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವ, ಜಾಸ್ತಿ ಖಾರ ಅನ್ನಿಸ್ಬಾರ್ದು ಅಂತ. ಹಾಗೆ ತುಪ್ಪ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ. ಕರಿಬೇವು ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಇದಕ್ಕಿವಾಗ ಸ್ವಲ್ಪ ಇಂಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಆಲ್ರೆಡಿ ಬೆಳ್ಳುಳ್ಳಿ ಹಾಕಿರ್ತೀವಲ್ವ ಹಸಿಮೆಣಸಿನ್ಕಾಯಿ ಜೊತೆ, ಹಾಗಾಗಿ ಹಿಂಗ್ ಹಾಕೋದು ನಿಮಗೆ ಆಪ್ಷನಲ್ ಆಗಿರುತ್ತೆ. ಇವಾಗ ಫೈನಲಾಗಿ ಆ ದಾಲ್ಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನು ಇವಾಗ ಇದಕ್ಕೆ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ಕುದಿ ಕುದಿಸಿದರೆ ಅರಮಿರ್ಚಿ ದಾಲ್ ರೆಡಿ ಆಗುತ್ತೆ. ಸೂಪರ್ ಆ್ಯಂಡ್ ಟೇಸ್ಟಿಯಾದ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅರಮಿರ್ಚಿ ದಾಲ್ ರೆಡಿ ಆಯಿತು. ಇವಾಗ ಇದನ್ನ ಕ್ಲೋಸ್ ಮಾಡಿ ಸ್ಟೌನ ಆಫ್ ಮಾಡಿಬಿಡ್ತೀನಿ. ಈಗ ಬೇಗ ಬೇಗ ನಾನು ಪಾಲಕ್ ಸೊಪ್ಪಿನ ಚಪಾತಿನ ಮಾಡ್ಕೋಬೇಕು, ಹಾಗಾಗಿ ಬೇಗ ಬೇಗ ಚಪಾತಿನ ಲಟ್ಟಿಸ್ಕೋತಾ ಇದ್ದೀನಿ. ಕೆಲವು ಕಡೆ ಈ ರೀತಿ ಚಪಾತಿಗೆಲ್ಲ ನಾವು ಸೊಪ್ಪನ್ನು ಹಾಕಿ ಈ ರೀತಿ ಲಟ್ಟಿಸ್ಕೊಂಡು ಮಾಡ್ತೀವಲ್ವಾ, ನಮ್ಮ ಅಮ್ಮನ ಮನೆ ಸೈಡ್ ಯಾವ ರೀತಿಯಾಗಿ ಮಾಡ್ತಾಯಿದ್ರು ಅಂದರೆ, ನಾವು ಚಿಕ್ಕವರಿರುವಾಗ ರೊಟ್ಟಿ ಏನು ಮಾಡ್ತಾಯಿದ್ರು ಅದರಲ್ಲೇ ಲಾಸ್ಟಲ್ಲಿ ಒಂದು 4-5 ರೊಟ್ಟಿ ಆಗೋಷ್ಟು ಹಿಟ್ಟನ್ನು ಉಳಿಸ್ಕೊಂಡು ಈ ರೀತಿ ಸೊಪ್ಪು ತರಕಾರಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಹಾಕಿ ನಮಗೆ ಲಟ್ಟಿಸಿ ಕೊಡ್ತಾಯಿದ್ರು. ಇನ್ನು ಉತ್ತರ ಕರ್ನಾಟಕ ಕಡೆ ಕೆಲವೊಂದು ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ, ಮುಟಗಿ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಇಡೀ ರೊಟ್ಟಿನ ತೊಗೊಂಡು ಮೆತ್ತಗೆ ದಪ್ಪವಾಗಿ ರೊಟ್ಟಿ ಸುಟ್ಕೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕಲ್ಲಲ್ಲಿ ಹಾಕಿ ಅದನ್ನ ಜಜ್ಜಿ ಕುಟ್ಟಿಬಿಟ್ಟು ಉಂಡೆ ಥರ ಮಾಡಿಕೊಡ್ತಾರೆ. ತಿನ್ನೋದಕ್ಕೆ ಏನು ರುಚಿಯಾಗಿರುತ್ತೆ ಗೊತ್ತಾ, ಈ ಚಪಾತಿ ಎಲ್ಲ ರೊಟ್ಟಿ, ಜೋಳದ ರೊಟ್ಟಿ ಮುಂದೆ ಏನೂ ಅಲ್ಲ ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಸೊ ನನಗಂತೂ ಆ ರೀತಿ ಮುಟ್ಗಿ ತಿನ್ನೋದಕ್ಕೆ ತುಂಬಾ ಇಷ್ಟ. ಹಾಗೆ ಇವಾಗ ಚಪಾತಿ ಎಲ್ಲ ರೆಡಿ ಆಯಿತು, ಹಾಗೆ ಅರಮಿರ್ಚಿ ದಾಲ್ ಕೂಡ ರೆಡಿ ಆಯಿತು. ಹಾಗೆ ಇವಾಗ ಈ ಒಂದು ಅರಮಿರ್ಚಿ ದಾಲ್ನ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ, ಅಷ್ಟೇ ರುಚಿಯಾಗಿ ಕೂಡ ಬಂದಿತ್ತು. ಹಾಗೆ ಇವತ್ತಿನ ಈ ಒಂದು ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ಈ ಒಂದು ಅರಮಿರ್ಚಿ ದಾಲ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡಿದ್ರಲ್ವ, ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.